ಅತಂತ್ರ ಸರ್ಕಾರ ಬರುತ್ತಾ ಸ್ವತಂತ್ರ ಸರ್ಕಾರ ಬರುತ್ತಾ ಗೊತ್ತಿಲ್ಲ ಮೂರು ಪಕ್ಷಗಳಂತೂ ತುಂಬಾ ವಿಶ್ವಾಸದಲ್ಲಿದ್ದಾರೆ ನಾವೇ ಅಧಿಕಾರಕ್ಕೆ ಬರದು ಅಂತ ಬಿಜೆಪಿ ಅಧಿಕಾರವನ್ನು ಉಳಿಸಿಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಅಂತಕಂತ ಪ್ರಶ್ನೆ ಜೆಡಿಎಸ್ ಅವರು ಕೂಡ ಏನು ಕಡಿಮೆ ಇಲ್ಲ ನಾವು 123 ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅಂತ ಆ ಟಾರ್ಗೆಟ್ ರೀಚ್ ಆಗ್ತಾರಾ ಅಥವಾ ಜೆಡಿಎಸ್ ನವರು ಎಂದಿನಂತೆ ಕಿಂಗ್ ಮೇಕರ್ ಆಗ್ತಾರಾ ಇದೆಲ್ಲವೂ ಕೂಡ ಮೇ 13ನೇ ತಾರೀಕು ರಾಜಕೀಯ ಪಕ್ಷಗಳ ಹಣೆ ಬರಹ ನಿರ್ಧಾರ ಆಗುತ್ತೆ ಒಟ್ಟಲ್ಲಿ ಹೊಸ ಸರ್ಕಾರ ಅಂತ ಬರುತ್ತೆ ಹೊಸ ಸರ್ಕಾರ ಬಂದ ನಂತರ ಅಂದ್ರೆ ಪ್ರಕ್ರಿಯೆಗಳೆಲ್ಲವೂ ಕೂಡ ಪೂರ್ಣ ಆಗಬೇಕು ಒಂದು ಸರ್ತಿ ರಿಸಲ್ಟ್ ಅನೌನ್ಸ್ ಆಗಿಬಿಟ್ರೆ ಯಾವುದಾದರೂ ಒಂದು ಪಕ್ಷಕ್ಕೆ ಬಹುಮತ ಬಂದ್ರೆ ಸಹಜವಾಗಿ ಪ್ರಕ್ರಿಯೆಗಳೆಲ್ಲ ವೇಗವಾಗಿ ನಡೆಯುತ್ತೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀತಾರೆ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಆಯ್ಕೆ ಮಾಡ್ತಾರೆ ಮುಖ್ಯಮಂತ್ರಿ ಜೊತೆ ಒಂದಷ್ಟು ಜನ ಮಂತ್ರಿಗಳು ಪ್ರಮಾಣವಚನ ಸ್ವೀಕಾರ ಮಾಡಿಬಿಡ್ತಾರೆ ಒಂದು ವೇಳೆ ಬಹುಮತ ಬರಲಿಲ್ಲ ಅಂದ್ರೆ ಇನ್ನೊಂದು ಪಕ್ಷವನ್ನು ಆಶ್ರಯಿಸಬೇಕಾದಂತ ಪರಿಸ್ಥಿತಿ ಬಂದ್ರೆ ಆಗ ಸ್ವಲ್ಪ ಕೊಡೋದು ಬಿಡೋದು ಇವೆಲ್ಲವೂ ಕೂಡ ಮಾತುಕತೆ ನಡೆದು ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ ಆಗ ಜೆಡಿಎಸ್ ಕಿಂಗ್ ಮೇಕರ್ ಆಗುತ್ತೆ ಜೆಡಿಎಸ್ ನ ಸಪೋರ್ಟ್ ಇಲ್ಲದೇನೆ ಸರ್ಕಾರ ರಚನೆ ಮಾಡಕಾಗಲ್ಲ ಅಂತ ಸನ್ನಿವೇಶ ನಿರ್ಮಾಣ ಆದ್ರೆ ಖಂಡಿತವಾಗಿ ಜೆಡಿಎಸ್ ಬಳಿಗೆ ಹೋಗಲೇಬೇಕಾಗುತ್ತೆ ಹಾಗಾಗಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಮೂರು ಪಕ್ಷಗಳಿಗೆ ಪ್ಲಸ್ ಪಾಯಿಂಟ್ ಇದೆ ಮೂರು ಪಕ್ಷಗಳಿಗೆ ಮೈನಸ್ ಪಾಯಿಂಟ್ಸ್ ಇದೆ ಅದನ್ನ ಅವರು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಮೈನಸ್ ಪಾಯಿಂಟ್ ಗಳನ್ನು ಕಡಿಮೆ ಮಾಡ್ಕೋಬೇಕು ಇನ್ನು ಒಂದುವರೆ ತಿಂಗಳು ಟೈಮ್ ಇದೆ ಅಲ್ಲಿ ತನಕ ಮತದಾರರ ಮನಗೆಲ್ಲುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ಕೊಳ್ಳಬೇಕಾಗುತ್ತೆ ಹೇಗೆ ಇವರು ಪ್ರಚಾರವನ್ನು ಮಾಡ್ತಾರೆ ಬಿಜೆಪಿ ಅವರು ಅತಿ ಹೆಚ್ಚು ನರೇಂದ್ರ ಮೋದಿ ಅವರ ಮೇಲೆ ಡಿಪೆಂಡ್ ಆಗಿರತಕ್ಕಂತದ್ದು ಅವರು ಬಂದು ಹೆಚ್ಚೆಚ್ಚು ಪ್ರಚಾರ ಮಾಡಿದಷ್ಟು ಹೆಚ್ಚೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಅಂತಕಂತದ್ದು ಬಿಜೆಪಿ ಅವರ ನಿರೀಕ್ಷೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಈಗಾಗಲೇ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಅವರು ಕೂಡ ಒಂದು ಸುತ್ತು ಸಂಚಾರ ಮಾಡಿದ್ದಾರೆ ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ಪಂಚರತ್ನ ಯಾತ್ರೆಯನ್ನು ಮಾಡಿದರು ಅದರ ಸಮಾರೋಪ ಕೂಡ ಮುಕ್ತಾಯ ಆಗಿದೆ ಹೆಚ್ಚು ಕಡಿಮೆ ಇಡೀ ರಾಜ್ಯವನ್ನು ಅವರೇ ಸುತ್ತುತ್ತಾ ಇದ್ದಾರೆ ಈ ಬಾರಿ ಏನಾದರೂ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತನ್ಬಿಟ್ಟು ಸೊ ಹಾಗಾಗಿ ಮೂರು ಪಕ್ಷಗಳಿಗೆ ಮತದಾರ ಏನು ಜನಾದೇಶ ಅಂತ ಕರೀತಕ್ಕಂಥದ್ದೇ ಅದಕ್ಕೋಸ್ಕರ ದಿನಾಂಕಗಳನ್ನು ಪ್ರಕಟಣೆ ಮಾಡಿದ್ದಾರೆ ಮೇ 10ರಂದು ಮತದಾನ ಒಂದೇ ಹಂತದಲ್ಲಿರುವಂಥ ಮತದಾನ ಮೇ 13ನೇ ತಾರೀಕು ಕೌಂಟಿಂಗು ಈಗಾಗಲೇ ತಮ್ಗೆ ಗೊತ್ತಿದೆ ಭಾರತೀಯ ಜನತಾ ಪಕ್ಷ ಒಂದು ಅತ್ಯಂತ ಅತಿ ಹೆಚ್ಚು ಮೆಂಬರ್ಶಿಪ್ ಇರುವಂಥ ಪಕ್ಷ ಸ್ಟ್ರಾಂಗ್ ಕೇಡರ್ ಇರುವಂಥ ಪಕ್ಷ ನಿರಂತರವಾಗಿ ಪಕ್ಷದ ಸಂಘಟನೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಈಗಾಗಲೇ ಹಲವಾರು ಅಭಿಯಾನಗಳನ್ನು ಮಾಡಿದ್ದೇವೆ ಬೂತ್ ಮಟ್ಟದ ಸಂಘಟನೆ ಅಭಿಯಾನ ಬೂತ್ ಮಟ್ಟದ ವಿಜಯ ಅಭಿಯಾನ ಅದಾದಮೇಲೆ ವಿಜಯ ಸಂಕಲ್ಪ ಯಾತ್ರೆ ಮತ್ತು ನಾಲ್ಕು ದಿಕ್ಕಿನಿಂದ ರಥಯಾತ್ರೆ ಹಲವಾರು ಆಮೇಲೆ ಎಲ್ಲ ನಮ್ಮ ಮೋರ್ಚಾಗಳ ಸಮ್ಮೇಳನ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಚುನಾವಣೆಯನ್ನು ಎದುರಿಸಲು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ ಸನ್ನದ್ಧಾಗಿದೆ ಅನ್ನೋದನ್ನು ಹೇಳಕ್ಕೆ ಇಚ್ಛಪಡ್ತೇನೆ ಕೇಂದ್ರದಲ್ಲಿರುವಂಥ ಬಿಜೆಪಿಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿರುವಂಥ 10 ಹಲವಾರು ಯೋಜನೆಗಳು ರಾಜ್ಯದ ಮೂಲಭೂತ ಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ಗೆ ಕೊಟ್ಟಿರುವಂಥ ಅನುದಾನ ಅದಲ್ಲದೆ ರಾಜ್ಯ ಸರ್ಕಾರ ನಾವು ತೆಗೆದುಕೊಂಡಿರುವಂಥ ಹಲವಾರು ಜನ ಉಪಯೋಗಿ ಕಾರ್ಯಕ್ರಮಗಳು ಅದು ರೈತಾಪಿ ವರ್ಗಕ್ಕಿರ್ಬೋದು ಕಾರ್ಮಿಕ ವರ್ಗಕ್ಕಿರ್ಬೋದು ಮಹಿಳೆಯರಿಗಿರ್ಬೋದು ಯುವಕರಿಗಿರ್ಬೋದು ಎಸ್ಸಿ ಎಸ್ಟಿ ಓಬಿಸಿ ವರ್ಗಕ್ಕಿರ್ಬೋದು ಸಾಮಾಜಿಕವಾಗಿ ಆರ್ಥಿಕವಾಗಿ ತೆಗೆದುಕೊಂಡಿರುವಂಥ ತೀರ್ಮಾನಗಳು ವಿಶೇಷವಾಗಿ ಬಡವರಿಗೆ ದುಡಿಯೋ ವರ್ಗಕ್ಕೆ ನಾವು ಕೊಟ್ಟಿರುವಂಥ ಪ್ರೋತ್ಸಾಹ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಚುನಾವಣೆ ಆಯೋಗ ಚುನಾವಣೆಯ ದಿನಾಂಕಗಳು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ನಿನ್ನೆ ಅಥವಾ ಇವತ್ತು ಆಗ್ತದೆ ಎಲೆಕ್ಷನ್ನು ಘೋಷಣೆ ಆಗ್ತದೆ ಅಂತೇಳಿ ಅವರು ಇವತ್ತು ಮಾಡಿದ್ದಾರೆ ಇವತ್ತಿನಿಂದ ಕೋಡ್ ಆಫ್ ಕಂಡಕ್ಟ್ ಬರ್ತದೆ ಬಟ್ ಚುನಾವಣೆ ಮೇ 10ನೇ ತಾರೀಕು ಇದೆ ನಾಮಿನೇಷನ್ ಹಾಕೋದು 13ರಿಂದ ಶುರುವಾಗ್ತದೆ 20ನೇ ತಾರೀಕು ಲಾಸ್ಟ್ ಡೇಟ್ ಆಫ್ ಫೈಲಿಂಗ್ ದಿ ನಾಮಿನೇಷನ್ ಮತ್ತು 24ನೇ ತಾರೀಕು ವಿಡ್ರಾಯಲ್ ಲಾಸ್ಟ್ ಡೇಟು ಇದೆ ಒಂದೇ ಕಂತಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಒಂದೇ ಇದರಲ್ಲಿ ನಾನು ಅದನ್ನು ಸ್ವಾಗತ ಮಾಡ್ತೀನಿ ಸುಮಾರು 30 ವರ್ಷಗಳ ನಂತರ ಈ ತರ ಒಂದು ಸಿಂಗಲ್ ಫೇಸ್ ಅಲ್ಲಿ ಮಾಡ್ತಾ ಇದ್ದಾರೆ
ಅಂದ್ರೆ ಕಾಂಗ್ರೆಸ್ ಅಲ್ಲಿ ಕ್ಯಾಂಪೇನ್ ಮಾಡೋದಕ್ಕೆ ಏನಾದರೂ ಕಷ್ಟ ಆಗುತ್ತಾ? ಏನಿಲ್ಲ, ಏನು ಕಷ್ಟ ಏನಾಗಲ್ಲ. ಈಗ ಎರಡು ಹಂತದಲ್ಲಿ ಮಾಡಿದ್ರು ಕೂಡ ಇನ್ನೂ ಸ್ವಲ್ಪ ಅರ್ಲಿಯರ್ ಆಗಿದೆ. ಒಂದೇ ಹಂತದಲ್ಲಿ ಮಾಡ್ತಾ ಇರೋದ್ರಿಂದ 10ನೇ ತಾರೀಕು ಆಗ್ತಾ ಇದೆ ಅಥವಾ 5ನೇ ತಾರೀಕು ಆಗ್ತಾ ಇತ್ತು 10ನೇ ತಾರೀಕು. ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಅಲ್ಲ, ಬಿಜೆಪಿ ಹ್ಯಾಸ್ ಆಲ್ರೆಡಿ ಕಂಪ್ಲೀಟೆಡ್ ಕ್ಯಾಂಪೇನ್, ದೇ ಹ್ಯಾವ್ ಸಮ್ 10 ಟೈಮ್ಸ್ ಮೋದಿ ಮತ್ತೆ ಅಮಿತ್ ಶಾ ಎಲ್ಲ ಬಂದಿದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ನೀವು ಟೂರ್ ಮಾಡಿದ್ರೆ 5ನೇ ತಾರೀಕು ರಾಹುಲ್ ಗಾಂಧಿ ಅವ್ರು ಬರ್ತಾ ಇದ್ದಾರೆ ಕೋಲಾರ, ಇದಕ್ಕೆ ಬಂದಿದ್ರು, ಬೆಳಗಾವಿ ಬಂದಿದ್ರು. ಆಮೇಲೆ ನಾನು 60 ಕಾನ್ಸ್ಟಿಟ್ಯೂಷನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಚುನಾವಣೆ ಘೋಷಣೆ ಆಗಿರೋದ್ರಿಂದ ಸಹಜವಾಗಿ ಮೂರು ಪಕ್ಷಗಳಲ್ಲಿ ಬಿರುಸಿನ ಚಟುವಟಿಕೆ ಆರಂಭ ಆಗ್ತಾ ಇದೆ. ಬಿಜೆಪಿ ವಲಯದಲ್ಲಿ ಏನು ಈಗ ಮೊದಲಿರ್ತಕ್ಕಂಥ ಸವಾಲೇನು ಅಂತ ಪಕ್ಷಕ್ಕೆ? ಐ ಮೀನ್, ಈಗ ಬಿಜೆಪಿ ಎಲ್ಲ ರೀತಿಯಿಂದಲೂ ಕೂಡ ಚುನಾವಣೆಗೆ ಸಿದ್ಧವಾಗಿದೆ, ನಾವು ಬಹುಮತ ಪಡಿತೇವೆ ಅನ್ನುವಂಥ ವಿಶ್ವಾಸದಲ್ಲಿ ಆ ಬಿಜೆಪಿ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಸೇರಿದಂತೆ ಸಚಿವರುಗಳು, ಶಾಸಕರುಗಳು ಅದೇ ವಿಶ್ವಾಸದಿಂದ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಕಳೆದ ಕೆಲವು ತಿಂಗಳಿಂದ ರಾಜ್ಯಕ್ಕೆ ಬಿಜೆಪಿ ವರಿಷ್ಠರು ಪದೇ ಪದೇ ಬಂದು ಒಂದಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ, ಶಂಕುಸ್ಥಾಪನೆ ಮಾಡಿದ್ದಾರೆ. ಆ ಮೂಲಕ ಡಬಲ್ ಇಂಜಿನ್ ಸರ್ಕಾರದ ಸಾಧನೆಗಳನ್ನು ಜನತೆಗೆ ತಕ್ಕ ಮಟ್ಟಿಗೆ ಮುಟ್ಟಿಸುವಲ್ಲಿ ಸಫಲರಾಗಿದ್ದಾರೆ. ಅದರಲ್ಲೂ ಮೋದಿಯವರು, ಅಮಿತ್ ಶಾ ಅವರು ದೊಡ್ಡ ಮಟ್ಟದ ಸಮಾವೇಶಗಳಲ್ಲೇ ಪಾಲ್ಗೊಂಡು ಒಂದು ರೀತಿಯ ಭರ್ಜರಿಯ ಬಿಜೆಪಿ ಪರ ಅಲೆ ಸೃಷ್ಟಿಯಾಗೋ ಥರ ಮಾಡಿರುವಂಥದ್ದು. ಇನ್ನೂ ಒಂದಷ್ಟು ಪಕ್ಷದ ಕಡೆಯಿಂದ ಒಂದಷ್ಟು ಸಮಾವೇಶ ರ್ಯಾಲಿಗಳನ್ನು ಕೂಡ ಬಿಜೆಪಿ ಮಾಡ್ಕೊಂಡು ತಯಾರಾಗಿ ನಿಂತಿದೆ. ಆದರೆ ಬಿಜೆಪಿಗೆ ಏನು ಬಹುಮತ ಬರುತ್ತೆ ಅಂತ ಹೇಳ್ತಿದ್ದಾರೆ ಅದು ಅಷ್ಟು ಸುಲಭ ಇಲ್ಲ. ಆಂತರಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು, ಸವಾಲುಗಳನ್ನು ಬಿಜೆಪಿ ಕೂಡ ಎದುರಿಸ್ತಾ ಇದೆ. ಈ ಬಾರಿ ಕಳೆದ ಹಿಂದೆಂದಿಗೂ ಕೂಡ ಇಲ್ಲದಂತೆ ಈ ಬಾರಿ ಟಿಕೆಟ್ಗೂ ಅನೌನ್ಸ್ ಮಾಡೋಕ್ಕೂ ಮುಂಚವೇ ತುಂಬ ಜನ ಹಾಲಿ ಶಾಸಕರ ವಿರುದ್ಧ, ಸ್ವಪಕ್ಷೀಯರೇ ಇಂಥವ್ರಿಗೆ ಟಿಕೆಟ್ ಕೊಡಬೇಡಿ, ಹಾಲಿ ಶಾಸಕರಿಗೆ ಟಿಕೆಟ್ ಕೊಡಬೇಡಿ ಅನ್ನುವಂತಹ ಬಂಡಾಯ ಭಿನ್ನ ಮತವನ್ನು ಸ್ವರವನ್ನು ಎತ್ತಿರುವಂಥದ್ದು. ಈಗಾಗಲೇ ಪಕ್ಷದ ಕಚೇರಿಗೆ, ನಾಯಕರ ಮನೆಗಳಿಗೆ ಎಡತಾಕಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದ ಒತ್ತಾಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಬಿಸಿ ತುಪ್ಪವಾಗಿ ಬಿಜೆಪಿಗೆ ಪರಿಣಮಿಸಿರುವಂಥದ್ದು. ಟಿಕೆಟ್ಗೆ ಹಾಲಿ ಶಾಸಕರಿಗೆ ಬಹುತೇಕ ಕೊಡಬೇಕು ಅನ್ನುವಂತಹ ನಿರ್ಧಾರ ಮಾಡಿದಂತಿದೆ. ಆದರೆ ಹಾಲಿ ಶಾಸಕರಿಗೇ ವಿರೋಧ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಅನ್ನುವಂಥ ಗೊಂದಲ ಬಿಜೆಪಿಯಲ್ಲಿ ಮನೆ ಮಾಡಿರುವಂಥದ್ದು. ಇನ್ನೊಂದು ದೊಡ್ಡ ಸವಾಲು ಟಿಕೆಟ್ ಅನೌನ್ಸ್ಮೆಂಟು. ಆ್ಯಂಟಿ ಇನ್ಕಂಬೆನ್ಸಿ ದೊಡ್ಡದಾಗಿದೆ ಈ ಬಾರಿ ಬಿಜೆಪಿಗೆ. ತುಂಬ ಜನ ಶಾಸಕರ ಕ್ಷೇತ್ರಗಳಲ್ಲಿ ಆಡಳಿತ ವಿರೋಧಿ ಅಲೆ ಇದೆ, ಅದನ್ನು ಯಾವ ರೀತಿ ಶಮನ ಮಾಡಬೇಕು, ಯಾವ ರೀತಿ ಡೀಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕಸರತ್ತನ್ನು ಬಿಜೆಪಿ ಮಾಡಿತ್ತು. ಆ ಥರದ ಆಡಳಿತ ವಿರೋಧಿ ಶಾಸಕರ ಅಲೆ ಇರುವಂಥ ಕ್ಷೇತ್ರಗಳಲ್ಲಿ ಅದೇ ಶಾಸಕರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ ಅನ್ನುವಂಥ ಆತಂಕ ಕೂಡ ಬಿಜೆಪಿಗೆ ಮನೆ ಮಾಡಿದೆ. ಹಾಗಾಗಿನೇ 16 ಬಾರಿ ಸರ್ವೆಗಳನ್ನ ಮಾಡಿ ಅಭ್ಯರ್ಥಿಗಳನ್ನ ಆಯ್ಕೆಯನ್ನ ಮಾಡ್ತಾ ಇದೆ. ಏಪ್ರಿಲ್ ಮೊದಲ ವಾರ ಆಯ್ಕೆ ಮಾಡ್ತಾ ಇದೆ ಬಿಜೆಪಿ. ಸೊ ಆಡಳಿತ ವಿರೋಧಿ ಅಲೆ ಇರುವಂತವ್ರಿಗೆ ಟಿಕೆಟ್ ಕೊಡುತ್ತಾ ಇಲ್ವಾ ಅನ್ನುವಂಥದ್ದು ಒಂದು. ಇನ್ನೊಂದು, ಹಾಲಿ ಸಚಿವರಿಗೂ ಕೂಡ ಟಿಕೆಟ್ ಕೊಡುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಕೂಡ ಮನೆ ಮಾಡಿದೆ. ಈಗ ಮೂಲ ಸಚಿವರಿಗೆ ಒಂದಷ್ಟು ಜನಕ್ಕೆ ಪ್ರಗತಿ ಸರಿ ಇಲ್ಲ, ಅವರ ರಿಪೋರ್ಟ್ ಕಾರ್ಡ್ ಸರಿ ಇಲ್ಲ ಅನ್ನುವಂಥ ಆಕ್ಷೇಪ ಹೈಕಮಾಂಡಿಂದ ಬಂದಿದೆ. ಜೊತೆಗೆ ವಲಸಿಗರು ಕೂಡ ಒಂದು 3-4 ಜನಕ್ಕೆ ಟಿಕೆಟ್ ಕೈ ತಪ್ಪುತ್ತೆ ಅಂತಕ್ಕ ಚರ್ಚೆಗಳು ನಡೀತಾ ಇದ್ದಾವೆ. ಇವೆಲ್ಲ ಸವಾಲುಗಳನ್ನು ಮೀರಿ ಟಿಕೆಟನ್ನು ಅನೌನ್ಸ್ ಮಾಡಬೇಕು. ಇನ್ನು ಕಾಂಗ್ರೆಸ್ ಶಾಸಕರು ಇರುವಂಥ ಕ್ಷೇತ್ರ ಅಥವಾ ಕಾಂಗ್ರೆಸ್ ಇಲ್ಲದಿರೋ ಕ್ಷೇತ್ರ, JDS ಇರುವಂಥ ಕ್ಷೇತ್ರ, ಇವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಂಘಟನಾತ್ಮಕವಾಗಿ ಒಂದಷ್ಟು ಸವಾಲುಗಳನ್ನು ಬಿಜೆಪಿ ಎದುರಿಸ್ತಾ ಇದೆ. ಎಲ್ಲ ಸವಾಲುಗಳನ್ನು ಕೂಡ ಯಶಸ್ವಿಯಾಗಿ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಅರವಿಂದ್.